ನಮಸ್ಕಾರ ವೀಕ್ಷಕರೇ, ಅತ್ತೆ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಮಾವಿನಕಾಯಿ ಸೀಸನಲ್ಲಿ ಎಲ್ಲರ ಮನೆಯಲ್ಲೂ ಮಾಡುವಂತಹ ಒಂದು ವಿಶೇಷವಾದ ರುಚಿಕರವಾದ ತಿಂಡಿ ಅಂದರೆ ಮಾವಿನಕಾಯಿ ಚಿತ್ರಾನ್ನ. ಇವತ್ತು ನಾನು ನಮ್ಮನೇಲಿ ಮಾಡುವಂತಹ ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗೊಜ್ಜು ಮಾಡಲಿಕ್ಕೆ ಕಡಾಯಿನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು 5-6 ಚಮಚದಷ್ಟು ಶುದ್ಧ ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ನಾವು ಸರ್ವಾನಿ ಬ್ರ್ಯಾಂಡ್ ಅವರ ಪರಿಶುದ್ಧವಾದ ತೆಂಗಿನೆಣ್ಣೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಮತ್ತು ಒಗ್ಗರಣೆಗೆ ಕಡಲೆ ಬೇಳೆ, 7-8 ಬೆಳ್ಳುಳ್ಳಿ ಎಸಳು ಇದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ, ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಎಲ್ಲದೂ ಚೆನ್ನಾಗಿ ಫ್ರೈ ಹಾಕಬೇಕು. ಬೆಳ್ಳುಳ್ಳಿ ಘಮ ಘಮ ಪರಿಮಳ ಸಹ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಡಿಮೆ ಹುರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀವಿ. ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಕರಿಬೇವಿನೆಲೆನ ಹಾಕ್ಕೊಳ್ಳೋಣ. ಕರಿಬೇವಿನೆಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀವಿ. ಈರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗಲೇ ನಾವು ಇದಕ್ಕೆ ಚಿಟಿಕೆ ಅರಿಶಿನದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕು. ನಾವು ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಸಮಯಗಳ ಕಾಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ. ನಾವಿಲ್ಲಿ 1 ಚಮಚದಷ್ಟು ಮೆಂತ್ಯ ಕಾಳು ಮತ್ತು 1 ಚಮಚದಷ್ಟು ಜೀರಿಗೆಯನ್ನು ಹುರಿದಿಟ್ಕೊಂಡಿದ್ದೀವಿ. ಇದನ್ನು ನೀವು ಕುಟ್ಟಾಣಿಯಲ್ಲಾದರೂ ಪುಡಿ ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಬಟಲ್ನ ಯೂಸ್ ಮಾಡಿಕೊಂಡಾದರೂ ಪುಡಿ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮಟ್ಟಕ್ಕೆ ಫ್ರೈ ಆಗಿದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ ಮುಂಚಿತವಾಗಿ ನಾವೀಗ ಇದಕ್ಕೆ ತುರಿದಿಟ್ಟಿರುವಂತಹ ಮಾವಿನಕಾಯನ್ನು ಸೇರಿಸ್ಕೊಳ್ಳೋಣ. ನಾವಿಲ್ಲಿ 1 ಸಂಪೂರ್ಣ ಮಾವಿನಕಾಯನ್ನ ಯೂಸ್ ಮಾಡ್ತಾ ಇದ್ದೀವಿ. 1 ಮೀಡಿಯಂ ಸೈಜ್ ಮಾವಿನಕಾಯನ್ನ ತೊಗೊಂಡಿದ್ದೀವಿ. ಮಾವಿನಕಾಯಿ ಸೇರಿಸಿದ ತಕ್ಷಣ ನಾವು ಅದನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಈಗ ನಾವು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಗೊಜ್ಜಿನ ಪ್ರಮಾಣಕ್ಕೆ ನಾವು ಇದನ್ನು ಸರಿ ಹೊಂದಿಸ್ಕೋಬೇಕು. ಈಗ ನಾವಿಲ್ಲಿ ನೋಡ್ಬೋದು ನಮ್ಮ ಮಾವಿನಕಾಯಿ ಗೊಜ್ಜು 1 ಹದಕ್ಕೆ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಹುರಿದು ಪುಡಿ ಮಾಡಿಟ್ಟಿರುವಂತಹ ಮೆಂತ್ಯ ಮತ್ತು ಜೀರಿಗೆ ಇದ್ರ ಪೌಡರ್ನ ಹಾಕೋತಾ ಇದ್ದೀವಿ. ನೀವು ಪುಡಿ ಮಾಡಿದ್ಮೇಲೆ 1 ಚಮಚದಷ್ಟು ಪೌಡರ್ನ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ತುರಿದಿಟ್ಟಿರುವಂತಹ ತಾಜಾ ತೆಂಗಿನಕಾಯನ್ನ ಸೇರಿಸ್ಕೋತಾ ಇದ್ದೀವಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿಲಿ 1-5 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ ನೋಡ್ಬೋದು ಗೊಜ್ಜಿಂದ ಎಣ್ಣೆ ಸೆಪ್ರೇಟ್ ಆಗ್ತಾ ಇದೆ. ಈಗ ಇದು ರೆಡಿಯಾಗಿದೆ. ಇದನ್ನು ಸ್ಟೌವಿಂದ ಕೆಳಗಡೆ ಇಳಿಸ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಸೇರಿಸ್ಕೊಂಡು ಕಲಸ್ಕೊಳ್ಳೋಣ. ರುಚಿಕರವಾದ ತಾಜಾ ಮಾವಿನಕಾಯಿಯ ಚಿತ್ರಾನ್ನ ಈಗ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.